ಇನ್ನು ಸ್ಪೀಕರ್ ಆಯ್ಕೆಯನ್ನು ಮಾಡಿಕೊಂಡು ಬಿಜೆಪಿಗೆ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಮತ್ತು JDS ತಂತ್ರವನ್ನು ಮಾಡಿಕೊಂಡಿವೆ, ಒಂದು ಪ್ಲಾನನ್ನು ಮಾಡಿಕೊಂಡಿವೆ. ಬಿಜೆಪಿಗೆ ಸದನದಲ್ಲೇ ತಿರುಮಂತ್ರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಅಂದರೆ JDS ತಂತ್ರವನ್ನು ರೂಪಿಸಿವೆ. BSY ಅವರನ್ನು 15 ದಿನಗಳಲ್ಲೇ ಕೆಳಗಡೆ ಇಳಿಸಲಿಕ್ಕೆ ಒಂದು ಮಾಸ್ಟರ್ ಪ್ಲಾನನ್ನು ಕಾಂಗ್ರೆಸ್ ಅಂಡ್ JDS ಕೂಡ ಮಾಡ್ತಾ ಇವೆ. ಸದನ ನಡೆಸಲಿಕ್ಕೆ ಸ್ಪೀಕರ್ ಆಯ್ಕೆ ನಡೀಲೇಬೇಕು. ಬಹುಮತ ಸಾಬೀತಿಗೆ ಮುಂಚೆ ಎಲ್ಲ ಶಾಸಕರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಸ್ಪೀಕರ್ ಆಯ್ಕೆಯನ್ನು ಮಾಡಿಕೊಂಡು BJPಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಅಂಡ್ JDS ತಂತ್ರ ರೂಪಿಸ್ತಾ ಇವೆ. ಒಂದು ಕಡೆ ರಾಜಕೀಯ ತಂತ್ರ, ಇನ್ನೊಂದು ಕಡೆ ನ್ಯಾಯಾಂಗದ ಹೋರಾಟ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಬಾಗಿಲನ್ನು ಇವತ್ತು ಮಧ್ಯರಾತ್ರಿ ನಾವು ಬಡಿತಾ ಇದ್ದೀವಿ, ನಮಗೆ ಅನ್ಯಾಯ ಇದೆ ನಾವು ಹೇಳ್ತಾ ಇದ್ದೀವಿ ಅಂತ ಒಂದು ಕಡೆ. ರಾಜಕೀಯವಾಗಿ ನೋಡಿ ಸ್ವಾಮಿ, ಈಗ ಆಯ್ಕೆ ಆಗಿರತಕ್ಕಂಥವರು ಎಲ್ಲರೂ ಕೂಡ ಇಲ್ಲಿಯವರೆಗೆ ಆಯ್ಕೆ ಆಗಿರತಕ್ಕಂತಹ ಅಭ್ಯರ್ಥಿಗಳು ಮಾತ್ರ, ಅವರ್ಯಾರೋ ಶಾಸಕರಲ್ಲ. ಇನ್ನೂರೆಲ್ಲ ಶಾಸಕರಾಗಬೇಕು, ಶಾಸಕರಾದ ಮೇಲೆ ಸ್ಪೀಕರ್ ಆಯ್ಕೆ ಆಗಬೇಕು, ಸ್ಪೀಕರ್ ಆಯ್ಕೆ ಆದಮೇಲೆ ನಮ್ಮ ಸಂಖ್ಯಾಬಲವನ್ನು ಅಲ್ಲಿ ತೋರಿಸೋ ಮೂಲಕವಾಗಿ ನಾವು ಅಲ್ಲಿಯೂ ಕೂಡ ತಂತ್ರ ರೂಪಿಸಿದ್ದೀವಿ. ಬಹುಮತ ಸಾಬೀತಾಗಲಿಕ್ಕಿಂತ ಮುಂಚಿತವಾಗಿ ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಸೂಚನೆಯನ್ನು ಇಲ್ಲಿ JDS ಅಂಡ್ ಕಾಂಗ್ರೆಸ್ ನೀಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಮಾಜಿ ಸ್ಪೀಕರ್ KG ಬೋಪಯ್ಯ ಅವರು ನಮ್ಮೊಂದಿಗೆ ಇದ್ದಾರೆ. ಬೋಪಯ್ಯ ಅವರು ನಮಸ್ಕಾರ. ನಮಸ್ಕಾರ. ಸ್ಪೀಕರ್ ಆಯ್ಕೆ ಟೈಮ್ನಲ್ಲಿ, ಸ್ಪೀಕರ್ ಆಯ್ಕೆ ಆದ ಮೇಲೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಅಂತೇಳಿ ಕಾಂಗ್ರೆಸ್ ಅಂಡ್ JDS ಮಾತನಾಡ್ತಾ ಇವೆ. ಏನಾಗಬಹುದು ಬೋಪಯ್ಯ ಅವರೇ, ಸ್ಪೀಕರ್ ಆಯ್ಕೆ ಮಾಡಿದ್ಮೇಲೆ ಬಹುಮತ ಸಾಬೀತು ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು, ತಂತ್ರ ಪ್ರತಿತಂತ್ರಗಳು ಏನಿರಬಹುದು ಅಂತೇಳಿ? ಹೊಸ ತಂತ್ರವನ್ನು ನಾನೇ ಕೇಳಿ, ಸ್ಪೀಕರ್ ಆಯ್ಕೆನೂ ಇಲೆಕ್ಷನ್ಗೆ ಅವಕಾಶ ಇದೆ. ಯಾರು ಬೇಕಾದರೂ ನಾಮಿನೇಷನ್ ಹಾಕಬಹುದು, ಇಲೆಕ್ಷನ್ ನಡೀತದೆ. ಆಯ್ಕೆ ಆದವರು ಯಾರು ಬಹುಮತ ಪಡೆದು ಆಯ್ಕೆ ಆಗ್ತಾರೆ ಅವರು ಸ್ಪೀಕರ್ ಆಗ್ತಾರೆ. ಆಮೇಲೆ ಬಹುಮತದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ಬೋದು, ಅಥವಾ ವಿಶ್ವಾಸ ಕೇಳೋದು ಒಂದೇ ಲೈನ್ನಲ್ಲಿ ಮುಗಿಸಿ ಡೈರೆಕ್ಟ್ ವೋಟಿಗೂ ಹೋಗ್ಬೋದು. ಅಂದ್ರೆ ಇಲ್ಲಿ ಸ್ಪೀಕರ್ ಆಯ್ಕೆಗಿಂತ ಹೆಚ್ಚಾಗಿ ಸ್ಪೀಕರ್ ಅವ್ರ ಮುಂದೆ ಆಗ್ತಕ್ಕಂತ ಬಹುಮತ ಸಾಬೀತಿನ ವಿಚಾರದಲ್ಲಿ ಸಂಖ್ಯಾಬಲ ತೋರಿಸ್ತೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದಾ JDS ಅಂಡ್ ಕಾಂಗ್ರೆಸ್ ಅನ್ನ ಪ್ಲಾನ್ ಅನ್ನ? ಈಗ ಸ್ಪೀಕರ್ ಆಯ್ಕೆಯಲ್ಲೇ ಗೊತ್ತಾಗ್ತದಲ್ಲ ಯಾರ ಆಯ್ಕೆ ಈಗ ಯಾರ್ಯಾರ. ಸ್ಪೀಕರ್ ಆಯ್ಕೆಗೆ ಎಲ್ಲರಿಗೂ ನಾಮಿನೇಷನ್ ಹಾಕಲಿಕ್ಕೆ ಅವಕಾಶ ಇದೆ, ವಿಡ್ರಾಲ್ಗೆ ಅವಕಾಶ ಇದೆ. ಅದಾದ ನಂತರ ಒಬ್ಬರಿಗಿಂತ ಹೆಚ್ಚಿದ್ರೆ ಇಲೆಕ್ಷನ್ ಆಗ್ಲೇಬೇಕಲ್ಲ ನಮ್ಮ ರೂಲ್ಸ್ ಪ್ರಕಾರ. ಅಂದ್ರೆ BJP ಅವ್ರ ಕಡೆಯಿಂದ ಸ್ಪೀಕರ್ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಸ್ಪೀಕರ್ ಆಯ್ಕೆ ಅನ್ನೋದು ನಮ್ಮ ಕಡೆಯಿಂದ ಆಗ್ಬೇಕು ಅನ್ನೋ ಒಂದು ಅವ್ರಿಗೆ ಆ ಒಂದು ಹೋಪ್ ಇದೆ ಅಂತ. ಅದು ಯಾರಲ್ಲಿ ಹೆಚ್ಚು ಮತ ಪಡೆದು ಆಗ್ತಾರೋ ಅವರೇ ಸ್ಪೀಕರ್ ಆಗ್ತಾರೆ. ಅಂದ್ರೆ ಅಲ್ಟಿಮೇಟ್ಲಿ ಇಲ್ಲಿ ಬೋಪಯ್ಯನವರೇ ನಂಬರ್ರೇ ಮುಖ್ಯ ಅಂತ ಒಟ್ಟಾರೆ ಸಾರಾಂಶ. ಹೌದು, ನಂಬರ್ ಖಂಡಿತ ಮುಖ್ಯ ತಾನೆ. ಯಡಿಯೂರಪ್ಪನವ್ರು ನಂಬರ್ ತೋರಿಸ್ಲಿ, ಅವ್ರ ಕಡೆ ಜಾಸ್ತಿ ನಂಬರ್ ಇದ್ರೆ ಸಹಜವಾಗಿ ಅವ್ರ ಕಡೆ ವೋಟ್ಗಳಿಂದ ಸ್ಪೀಕರ್ ಇಲ್ಲಿ ಆಯ್ಕೆ ಆಗಬಹುದಾಗುತ್ತೆ, ಅಥವಾ ನಮ್ಮ ಕಡೆ ಜಾಸ್ತಿ ಇದ್ರೆ ನಮ್ಮ ಕಡೆಯಿಂದ ಸ್ಪೀಕರ್ ಆಯ್ಕೆ ಆಗಬೇಕಾಗತ್ತೆ, ಅಲ್ಲಿ ತೋರಿಸ್ತೀವಿ ಅಂತ ಇದರ ಅರ್ಥನಾ ಅಂತ ಇರ್ಬೋದು. ಫೈನ್ ಫೈನ್ ಫೈನ್, ಥ್ಯಾಂಕ್ ಯು KG ಬೋಪಯ್ಯನವರೇ ಮಾತಾಡೋದಕ್ಕಾಗಿ. ಇನ್ನು ಸ್ಪೀಕರ್ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಯಾಕೆ ಹೇಳಿದ್ದಾರೆ ಕಾಂಗ್ರೆಸ್ನವರು, JDS ನವರು ಈ ತಂತ್ರ ಯಾಕೆ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಸ್ಪೀಕರ್ ಆಯ್ಕೆ ವಿಚಾರದಲ್ಲಿಯೂ ಕೂಡ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಬಹುಮತ ಸಾಬೀತು ಮಾಡ್ತಕ್ಕಂಥ ವಿಚಾರದಲ್ಲಿ ಶಾಸಕರ ಸಂಖ್ಯೆ ಅಗತ್ಯ ಇರುತ್ತೋ ಅದೇ ರೀತಿಯಲ್ಲಿ ಸ್ಪೀಕರ್ ಆಯ್ಕೆ ಮಾಡಬೇಕಾದಾಗಲೂ ಕೂಡ ಯಾರ ಕಡೆಯ ಓಟುಗಳ ಆಧಾರದ ಮೇಲೆ, ಬೆಂಬಲದ ಆಧಾರದ ಮೇಲೆ ಸ್ಪೀಕರ್ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ನು BJPಗೆ ಜಾಸ್ತಿ ಮತವೇ ಇಲ್ಲದೆ ಇದ್ದಾಗ ಅವರು ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಅವ್ರಿಗೆ ಇರೋದಿಲ್ಲ, ನಮ್ಗೆ ಆಯ್ಕೆ ಅವಕಾಶ ಸಿಗುತ್ತೆ, ಆಗ ನಾವು ಅವ್ರಿಗೆ ಪಾಠ ಕಲಿಸ್ತೀವಿ. ಅಕಸ್ಮಾತ್ ಯಡಿಯೂರಪ್ಪನವರು ಪ್ರಮಾಣವಚನ ಸ್ವೀಕರಿಸಿದ್ರು, 15 ದಿನಗಳಲ್ಲೇ ಅವರನ್ನು ಕೆಳಗಿಳಿಸೋದು ನಮಗೆ ಗೊತ್ತು ಅಂತ ಹೇಳಿ JDS ಅಂಡ್ ಕಾಂಗ್ರೆಸ್ ಚಾಲೆಂಜ್ ಮಾಡ್ತಾ ಇದೆ.